ಕೊಲೆಗಳ್ಳರನ್ನ ತುಂಗಾನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಸೆಪ್ಟೆಂಬರ್ 25ರಂದು ತುಂಗಾನಗರದ ನಿವಾಸಿಯೊಬ್ಬರ ಮನೆಯ ಹಿಂಬಾಗಿಲನ್ನು ಮುರಿದು ಕಳ್ಳರು ಒಳನುಗ್ಗಿ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿದ್ದಾರೆ ಎಂದು ದೂರು ದಾಖಲಾಗಿತ್ತು. ಆ ದೂರಿನ ಅನ್ವಯದ ಪ್ರಕರಣದ ತನಿಖೆ ಆರಂಭಿಸಿದ ತುಂಗಾನಗರ ಠಾಣಾ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಅಣ್ಣಾನಗರದ 20 ವರ್ಷದ ಸೈಯದ್ ಸುಬಾನ್ ಹಾಗೂ ಕೆಳಗಿನ ತುಂಗಾನಗರದ 20 ವರ್ಷದ ತಬ್ರಕುಲ್ಲಾ ಬಂಧಿತ ಆರೋಪಿಗಳು. ಇವರಿಂದ 2 ಮನೆಗಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 64 ಗ್ರಾಂ ಬಂಗಾರದ ಆಭರಣಗಳು, 200 ಗ್ರಾಂ ಬೆಳ್ಳಿ ಆಭರಣಗಳು ಹಾಗೂ 5,000 ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ.